ಇದರ ಮೊದಲ ಭಾಗದಲ್ಲಿ ನಾವು ಜಿಪುಣ ಶ್ರೀಮಂತ ಬಡವನಿಗೆ ತುಪ್ಪ ಉಪ್ಪು ಮತ್ತು ಜೇನು ಭಿಕ್ಷೆಯಾಗಿ ನೀಡಿದ್ದರ ಬಗ್ಗೆ ಹೇಳಿದ್ದೆವು ಈಗ ಅದರ ಮುಂದುವರೆದ ಭಾಗವಾಗಿ ಬಡವ ಆ ದಾನವನ್ನ ಯಾಕೆ ಸಪರೇಟ್ ಆಗಿ ಎತ್ತಿಟ್ಟ ಅದನ್ನೇನು ಮಾಡುತ್ತಾನೆಂದು ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಜಿಪುಣ ಶ್ರೀಮಂತನ ನೌಕರ ದಾನವನ್ನ ಏನು ಮಾಡುತ್ತಾನೆಂದು ನೋಡಲು ಬಂದ ಬಡವ ಶ್ರೀಮಂತ ಜಿಪುಣ ಕೊಟ್ಟ ದಾನದಲ್ಲಿ ಉಪ್ಪು ತುಪ್ಪ ಮತ್ತು ಜೇನುತುಪ್ಪವನ್ನು ಪಾಲು ಮಾಡಿ ತಾನು ತಯಾರಿಸಿದ ಅಡುಗೆಗೆ ಹಾಕಿದ ಇದನ್ನು ಕಂಡ ನೌಕರ ಶ್ರೀಮಂತನಿಗೆ ವಿಷಯ ತಿಳಿಸಿದ ಆದರೂ ಶ್ರೀಮಂತನಿಗೆ ಅನುಮಾನ ಹಾಗೇ ಇತ್ತು ಅವನು ಮರುದಿನ ಬೆಳಿಗ್ಗೆ ಚಾಕುವನ್ನ ಹಿಡಿದುಕೊಂಡು ಬಡವನ ಮನೆಗೆ ಭೋಜನಕ್ಕೆ ಹೋದ ಅಲ್ಲೇನಾದರೂ ಬಡವ ಎಲ್ಲರೆದುರು ತನ್ನನ್ನು ಅವಮಾನಿಸಿದರೆ ಅವನನ್ನ ಕೊಲ್ಲಬೇಕೆಂದು ನಿರ್ಧರಿಸಿದ್ದ ಹಾಗಾಗಿಯೇ ಚಾಕು ಹಿಡಿದು ಹೋಗಿದ್ದ ಆದರೆ ಅಲ್ಲಿ ಹೋದಾಗ ಬಡವ ಬುದ್ಧನ ಬಳಿ ಈ ರೀತಿಯಾಗಿ ಹೇಳುವುದನ್ನು ಕೇಳಿಸಿಕೊಂಡ ಈ ಭೋಜನವನ್ನು ನಾನು ನಗರದ ನಿವಾಸಿಗಳು ಕೊಟ್ಟ ದಾನದಿಂದ ತಯಾರು ಮಾಡಿದ್ದೇನೆ ಹೆಚ್ಚೋ ಕಡಿಮೆಯೋ ಆದರೆ ಎಲ್ಲರೂ ಪೂರ್ಣ ಉದಾರತೆ ಮತ್ತು ಶ್ರದ್ಧೆಯಿಂದ ದಾನ ನೀಡಿದ್ದಾರೆ ಎಲ್ಲರ ದಾನದ ಮೌಲ್ಯ ಸಮಾನವಾಗಿದೆ ಎನ್ನುತ್ತಾನೆ ಇದನ್ನು ಕೇಳಿದ ಜಿಪುಣ ಶ್ರೀಮಂತನಿಗೆ ನಾಚಿಕೆ ಆಗುತ್ತದೆ ನಾನು ಎಷ್ಟು ತುಚ್ಛವಾಗಿ ಯೋಚಿಸಿದೆ ಬಡವನ ಕೊಲೆ ಮಾಡಲು ಯೋಚಿಸಿದ್ದೆ ಎಂದು ನೊಂದುಕೊಳ್ಳುತ್ತಾನೆ ಅಲ್ಲದೆ ಎಲ್ಲರೆದುರು ಬಡವನ ಬಳಿ ತಾನು ತಪ್ಪು ತಿಳಿದಿದ್ದೆ ಎಂದು ಹೇಳಿ ಕ್ಷಮೆಯಾಚಿಸುತ್ತಾನೆ ಆಗ ಬುದ್ಧ ಹೇಳುತ್ತಾನೆ ನೀವು ದೊಡ್ಡ ದೊಡ್ಡ ದಾನ ಧರ್ಮ ಮಾಡಿಯೇ ಗಳಿಸಬೇಕೆಂದಿಲ್ಲ ಬದಲಾಗಿ ಸಣ್ಣ ಪುಟ್ಟ ದಾನ ಧರ್ಮವು ನಿಮ್ಮನ್ನು ಕಾಪಾಡುತ್ತದೆ ಎಂದು ಹೇಳುತ್ತಾರೆ ಈ ಮಾಹಿತಿ ನಿಮಗಿಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ